ಮೌಲ್ಯಗಳು ಏನಿದ್ದಾವೆ, ಸ್ತ್ರೀ ಮೌಲ್ಯಗಳು, ಮಾತೃ ಮೌಲ್ಯಗಳೇನಿದ್ದಾವೆ, ಅವುಗಳನ್ನು ಪ್ರತಿನಿಧಿಸುವಂಥದ್ದು ಈ ಸೃಷ್ಟಿಯಾಗಿದೆ. ಆಮೇಲೆ ಇದಕ್ಕೆ ಪ್ರತಿಯಾಗಿ ಪೊಸೆಸಿವ್ನೆಸ್, ನನ್ನದು ಅಂಥೇಳಿ ಅನ್ನುವಂಥ ಸ್ವಾರ್ಥದ ಭಾವನೆ, ತರ ಆಕ್ರಮಣಶೀಲ ಮನೋಭಾವನೆ, ಧಾಡಸಿತನ, ಒರಟುತನ ಇತ್ಯಾದಿ ಈ ಪುರುಷ ಮೌಲ್ಯಗಳೇನಿದ್ದಾವೆ, ಯುದ್ಧದಲ್ಲಿ ಬಳಕೆಯಾಗುವಂಥ ಮೌಲ್ಯಗಳೇನಿದ್ದಾವೆ, ಆ ಮೌಲ್ಯಗಳೆಲ್ಲವನ್ನು ನಾವು ಪುರುಷ ಮೌಲ್ಯಗಳು ಅಂತ ಹೇಳ್ತೀವಿ. ಅವೇನು ಹೇಳ್ತಾನೆ ಅಂತಂದರೆ, ಈ ಎರಡು ಮೌಲ್ಯಗಳೇನಿದ್ದಾವೆ, ಈ ಪ್ರಜ್ಞೆಗಳೇನಿದ್ದಾವೆ, ಮ್ಯಾಸ್ಕುಲೈನ್ ಕಾನ್ಸಿಯನ್ಸ್ ಮತ್ತು ಫೆಮಿನೈನ್ ಕಾನ್ಸಿಯನ್ಸ್, ಪುರುಷ ಮೌಲ್ಯಗಳು ಮತ್ತು ಸ್ತ್ರೀ ಅಥವಾ ಪುರುಷ ಪ್ರಜ್ಞೆ ಮತ್ತು ಸ್ತ್ರೀ ಅಥವಾ ಮಾತೃಪ್ರಜ್ಞೆ ಏನಿದ್ದಾವೆ, ಇವುಗಳ ಒಟ್ಟು ಮೊತ್ತ ಅದು ಯಾವತ್ತಿಗೂ ಕಾನ್ಸ್ಟೆಂಟ್ ಆಗಿರುತ್ತಂತೆ ಸೃಷ್ಟಿನಲ್ಲಿ. ಆ ಥರ ಇಟ್ ಈಸ್ ಸೋ ಆಪರೇಟಿವ್, ಅದು ಹೆಚ್ಚು ಕಡಿಮೆ ಆಗೋದಿಲ್ಲ. ಅವೆರಡೂ ಸೇರಿ ಒಂದು ನೀವು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಆ ಡಬ್ಬ ತುಂಬತ್ತೆ, ಅದಷ್ಟೇ. ಯಾವ ಮೌಲ್ಯ ಕಡಿಮೆ ಆಗತ್ತೆ ಅದರ ಆ ಪ್ರಮಾಣದಲ್ಲಿ ಮತ್ತೊಂದು ಮೌಲ್ಯ ಹೆಚ್ಚಾಗತ್ತಂತೆ. ಒಟ್ಟು ಮೊತ್ತವನ್ನು ಸಮತೂಕದಲ್ಲಿ ಇಡೋ ಸಲುವಾಗಿ ಆ ಮೌಲ್ಯ ಹೆಚ್ಚಾಗತ್ತಂತೆ. ಒಟ್ಟು ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಫೆಮಿನೈನ್ ಕಾನ್ಸಿಯನ್ಸನ್ನು ನಾಶ ಮಾಡುವ, ಸೃಷ್ಟಿಯನ್ನು ನಾಶ ಮಾಡುವ ಅನೇಕ ಮಾನುಷ ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ನಡೀತಾ ಇದ್ದಾವೆ. ಯಾವ್ಯಾವ ರೀತಿಯಿಂದ ನಡೀತಾವೆ, ನಗರೀಕರಣ ಆಗಿರ್ಬೋದು, ಡ್ಯಾಮ್ಸ್ ಕಟ್ಟೋದಾಗಿರ್ಬೋದು, ಮೈನಿಂಗ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಫ್ಯಾಕ್ಟ್ರಿಗಳನ್ನು ಶುರು ಮಾಡೋದರಿಂದ ಆಗಿರ್ಬೋದು, ಸುಮಾರು ಆ್ಯಕ್ಟಿವಿಟೀಸಿಂದ ಏನಾಗ್ತಾ ಇದೆ ಅಂತಂದರೆ, ನಾವು ಸೃಷ್ಟಿಯನ್ನು ನಾಶ ಮಾಡ್ತಾ ಇದ್ದೀವಿ. ಅದರಿಂದ ಕರೆಸ್ಪಾಂಡಿಂಗ್ ಆಗಿ ಈ ಫೆಮಿನೈನ್ ಕಾನ್ಸಿಯನ್ಸ್, ಮಾತೃ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ, ಮತ್ತು ಪ್ರತಿಯಾಗಿ ಪುರುಷ ಪ್ರಜ್ಞೆ ಅನ್ನುವಂಥದ್ದು, ಧಾಡಸಿತನ ಅನ್ನುವಂಥದ್ದು, ಸ್ವಾರ್ಥ ಅನ್ನುವಂಥದ್ದು, ರೂಕ್ಷತೆ ಅನ್ನುವಂಥದ್ದು, ಅಗ್ರೆಸಿವ್ನೆಸ್, ಅದು ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲಿಯೋ ನಾವು ನಮ್ಮ ಕಾವ್ಯದ ಮೂಲಕ ಪುನಃ ನಮ್ಮ ವ್ಯಕ್ತಿತ್ವಕ್ಕೆ ಆ ಒಂದು ದೀಕ್ಷೆಯನ್ನು, ಮಾತೃಪ್ರಜ್ಞೆಯ ದೀಕ್ಷೆಯನ್ನು ಕೊಡುವಂಥ ಅವಶ್ಯಕತೆ ಇದೆ. ನನ್ನ ಮೊದಲಿನ ಭಾಗದ ಚರ್ಚೆಯ ಮುಂದುವರಿಕೆ ಭಾಗ ಅಂತಲೇ ನಾನು ಇದನ್ನು ಇಲ್ಲಿ ಮಂಡಿಸ್ತಾ ಇದ್ದೀನಿ. ಸೊ ಕಾವ್ಯ ಪುನಃ ನಮಗೆ ಆ ಮಾತೃಪ್ರಜ್ಞೆಯ ದೀಕ್ಷೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅಂತ ಆ ದಿಕ್ಕಿನಲ್ಲಿ ಈ ಸಂಸ್ಥಾನ ಒಂದು ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿದೆ ಅಂಥೇಳಿ ನಾನು ಅಂದ್ಕೋತೀನಿ. ಸೊ ಇಂಥ ಕಾರ್ಯವನ್ನು ಏರ್ಪಡಿಸ್ತಾ, ಹಾಗೆ ಪೂಜ್ಯರು ಈ ಪರಿಸರವನ್ನು ಬೆಳೆಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಅನ್ನುವಂಥದ್ದು ನನಗೆ ವಿದಿತಾಗಿದೆ. ಮತ್ತು ನಾವೆಲ್ಲರೂ ಒಂದಾಗುವಂಥ, ನಮ್ಮ ಮಧ್ಯದ ಅಡ್ಡಗೋಡೆಗಳೆಲ್ಲವನ್ನು ಕೆಡವಿ ನಾವೆಲ್ಲರೂ ಒಟ್ಟಾಗುವಂಥ ಒಂದು ಚಳುವಳಿಯನ್ನು ತಾವು ಕಾವ್ಯಧರಿಸಿದಂಥ ಗುರುಗಳು ಆರಂಭಿಸಬೇಕು ಅಂಥೇಳಿ ನಾನು ಅಂದ್ಕೋತೀನಿ. ನಾನು ಯಾಕೆಂತಂದರೆ, ರಾಜಕಾರಣಿಗಳಿಗೆ ಬಿಟ್ಟುಬಿಟ್ಟಿದ್ದೀವಿ ನಾವು ಇದುವರೆಗೆ. ನಾವು ಎಲ್ಲಿಯೋ ಆ ರಾಜಕಾರಣಿಗಳು ಈ ಕೈದುವನ್ನು, ಈ ಆಯುಧವನ್ನು ಏನು ತಪ್ಪಾಗಿ ಬಳಸ್ತಾ ಇದ್ದಾರೆ, ಅವರ ಕೈಯಿಂದ ಆ ಆಯುಧವನ್ನು ಕಿತ್ಕೊಂಡು ಆಚೆಗೆ ಬಿಸಾಕಿ ನಾವು ಒಂದು ಸೌಹೃದತೆಯ ಸೌಹಾರ್ದದ ಒಂದು ವಾತಾವರಣವನ್ನು ಕಟ್ಟುವಂಥದ್ದು ಈ ಸಮಾಜದಲ್ಲಿ ಕಟ್ಟುವಂಥ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ನನಗೆ ನನ್ನ ಎರಡು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಇಲ್ಲಿನ ಪೂಜ್ಯರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ನಾನು ನಮಸ್ಕಾರ ತಿಳಿಸಿ ನನ್ನ ಮಾತು. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಹಾವ್ಯಾಕರಣಾಂಬೋಧಿಮಂಥ ಮಾನಸಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ಮಹೆ. ಆರಾಧ್ಯ ದೇವನಾದ ವೀರಾಂಜನೇಯನ ಮನಸಾಸ್ಮರಿಸಿ ಇಂದಿನ ವಿಶ್ವಮಾನವ್ಯ ಕಾವ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ವೇದಿಕೆಯ ಸಮಸ್ತ ಗಣ್ಯರು, ಆಗಮಿಸಿದ ಎಲ್ಲ ಕವಿಗಳನ್ನು ಸೇರಿದ ಭಕ್ತ ಸಮೂಹವನ್ನು, ಮಾಧ್ಯಮ ಮಿತ್ರರನ್ನು ಎಲ್ಲರನ್ನು ಉದ್ದೇಶಿಸಿ ಎರಡು ಹಿತನುಡಿಯನ್ನು ಆಡಲಿಕ್ಕೆ ಇಚ್ಛೆಪಡ್ತೇವೆ. ಕವಿತೆ ಅಥವಾ ಕವಿತ್ವ
ಕವಿ. ಇದು ಇವತ್ತು ನಿನ್ನೆಯ ಯೋಚನೆಗಳಲ್ಲ. ಯುಗ ಯುಗಾಂತರದಿಂದಲೂ ಸಹ ಕವಿಗಳಿಗೆ ಅಲ್ಲಿಯ ಒಂದು ಸ್ಥಾನ ಮಾನ ಗೌರವ ಇದೆ. ಕವಿ ಮತ್ತು ಕಾವ್ಯ ಅಂತ ತೆಗೆದುಕೊಂಡಾಗ ರಾಮಾಯಣ ಮಹಾಭಾರತ ಇದೆಲ್ಲ ಮಹಾಕಾವ್ಯಗಳಲ್ಲಿ ಬರ್ತವೆ. ವಾಲ್ಮೀಕಿ ಅಂಥವರನ್ನು ಕವಿ ಅಂತ ನಾವು ಪೂಜಿಸ್ತೇವೆ. ಅದಕ್ಕೂ ಹಿಂದೂ ಸಹ ಅನೇಕ ಭಾಗವತ ಅನೇಕ ಸಂಪ್ರದಾಯಗಳು ಆ ಕವಿತ್ವವನ್ನು ಉಳಿಸಿವೆ ಬೆಳೆಸಿವೆ. ಅದನ್ನು ಅವಲೋಕಿಸ್ತಾ ನಾವು ಇವತ್ತಿನ ನವ್ಯ ಕಾವ್ಯ ವಿಚಾರದಲ್ಲಿ ಬಂದರೆ ಬಹಳಷ್ಟು ಪರಾಮರ್ಶೆಗೆ ಒಳಗೊಳ್ಳಬೇಕಾದಂಥ ಪ್ರಸಂಗ ಇದೆ. ರವಿ ಕಾಣದ್ದನ್ನು ಕವಿ ಕಾಣ್ತಾನೆ. ಕವಿ ಮನಸ್ಸಿಂದ ಕಾಣುವಂಥದ್ದು, ಮನಸ್ಸಿಗೆ ಮುಟ್ಟುವಂಥದ್ದು. ರವಿ ಕಾಣುವಂಥದ್ದು ಬೆಳಕು ಛಲದಲ್ಲಿ ಮಾತ್ರ ಕಣ್ಣಿಗೆ ಕಾಣುವಂಥದ್ದು, ಆದರೆ ಕವಿ ಕಾಣುವಂಥದ್ದು ಒಳಗಣ್ಣಿನಿಂದ ಕಾಣುವಂಥದ್ದು. ಹೃದಯವಂತಿಕೆಯನ್ನು ನೋಡ್ತಾನೆ, ಮಡಿವಂತಿಕೆಯನ್ನು ನೋಡೋದಿಲ್ಲ. ಯಾವುದೇ ಮಡಿವಂತಿಕೆಯನ್ನು ನೋಡೋದಿಲ್ಲ, ಹೃದಯವಂತಿಕೆಯನ್ನು ನೋಡ್ತಾನೆ ಕವಿ. ಎಲ್ಲ ಕವಿಗಳಿದ್ದೀರಿ ನೀವೆಲ್ಲ, ಆ ಮಟ್ಟದ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕು. ಇವತ್ತು ವಿಶ್ವಮಾನವ್ಯ ಕಾವ್ಯ ಸಮ್ಮೇಳನ. ಇಲ್ಲಿ ಒಂದು ಶಬ್ದ ಇದೆ, ಮಾನವ ಅಥವಾ ಮಾನವ್ಯ ಅನ್ನೋ ಎರಡು ಶಬ್ದ ತೆಗೆದುಕೊಂಡು ಒಂದು ಶಬ್ದ ತಗೊಂಡ್ರೆ ಮಾ, ಇದು ಸಂಸ್ಕೃತದಲ್ಲಿ 8ನೇ ಅಧ್ಯಾಯದಲ್ಲಿ ಇದು ಬರ್ತದೆ, ಮಾಂಗ ನಿಷೇಧೆ ಅಂತ ವ್ಯಾಕರಣದಲ್ಲಿ ಬರ್ತದೆ. ಮಾ ಅನ್ನುವಂಥದ್ದು ನಿಷೇಧ ಮಾಡಬೇಕು ಅಂತ ಅಂದರೆ ಅಲ್ಲಗಳಿಗೊಂದದ್ದು. ಯಾವುದನ್ನು ಅಲ್ಲಗಳಿಬೇಕು? ನವ್ಯವಾಗಿರುವಂಥದ್ದನ್ನು. ಮಾ ನವ್ಯ ಅಂದರೆ ನೀವ್ಯಾರೂ ಸಹ ಹೊಸತನಕ್ಕೆ ಹೋಗಬೇಡಿ, ಹಳೆದನ್ನು ಉಳಿಸ್ಕೊಳ್ಳಿ. ಹಿರಿಯರು ಒಂದು ಕವನವಚನ ಮಾಡ್ತಾ ಹೇಳಿದ್ರು, ನಾನು ಸಣ್ಣವನಾಗಿದ್ದಾಗ ಅಲ್ಲಿ ಹೀಗಿತ್ತು ಹೇಗಿತ್ತು ಅಂತ, ಈಗ ಹೇಗಾಗಿದೆ, ಯಾಕೆ ಹೀಗಾಗಿದೆ, ಯಾಕೆ ನಾವು ಈ ರೀತಿಯ ಬವಣೆಯಲ್ಲಿ ಬಿದ್ದಿದ್ದೇವೆ. ಮಾನವ್ಯ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೊಸದು ಬೇಡ ಅಂತ, ಹೊಸದನ್ನು ನಿಷೇಧ ಮಾಡಬೇಕು, ಹಳೆದನ್ನು ಉಳಿಸ್ಕೊಳ್ಬೇಕು. ಆ ಹಳೆತನಕ್ಕೆ ಹೊಸ ಚಿಗುರು ಬರಲಿ, ಹಳೆ ಬೇರೆ ಇರಲಿ. ನಾವು ಹಳೆ ಬೇರೆ ಗೌರವ ಕೊಡ್ತಾ ಇಲ್ಲ, ಹಿರಿಯರಿಗೆ ನಾವು ಗೌರವ ಕೊಡ್ತಾ ಇಲ್ಲ. ಹಾಗಾಗಿ ಕವಿಗಳು ಇಣುಕುವ ತುಣುಕುವ ಕೆಣಕುವ ಕಾರ್ಯ ಮಾಡ್ತಾರೆ. ಯಾಕೆಂದರೆ ಸಮಾಜ ತಿದ್ದುವ ಒಂದು ಗುರಿ ಕವಿಗಳ ಮೇಲಿದೆ, ಸಾಹಿತಿಗಳ ಮೇಲಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವೆಲ್ಲ ಇದ್ದೀರಿ. ನೀವನ್ನು ತಿಣುಕಿದಾಗ ತುಣುಕಿದಾಗ ಕೆಣಕಿದಾಗ ಅಣುಕಿದಾಗ ಆಗ ಸಮಾಜ ಅಥವಾ ಸಮಾಜದಲ್ಲಿ ಬದುಕುವಂಥ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ತಾನೆ. ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಅವನಿಗೊಂದು ಸುಗಮ ದಾರಿ ಸಿಗ್ತದೆ. ನೀವು ಇಣುಕಿ ತಿಣುಕಿ ಕೆಣಕುವ ಕಾರ್ಯದ ಜೊತೆಗೆ ಮಾರ್ಗದರ್ಶನವನ್ನು ಕೊಡಬೇಕು. ತಿಣುಕಿ ಬಿಟ್ಟರೆ ಆಗೋದಿಲ್ಲ ಅಥವಾ ಕೆಣಕಿ ಬಿಟ್ಟರೆ ಆಗೋದಿಲ್ಲ, ಅದನ್ನು ಸರಿಪಡಿಸುವ ಜವಾಬ್ದಾರಿಯೂ ನಿಮ್ಮ ಮೇಲಿದೆ. ಹಾಗೆ ಕವಿಗಳೆಲ್ಲರೂ ಸಹ ನೀವು ಶ್ರೇಷ್ಠರು. ಯಾಕೆ ಅಂತಂದರೆ ನೀವು ತಿದ್ದುವರು, ಗುರುಸ್ಥಾನದಲ್ಲಿದ್ದೀರಿ. ಹಾಗೆ ಮಾರ್ಗದರ್ಶನವೂ ಸಹ ಒಂದು ಸಮಯೋಚಿತವಾಗಿರತಕ್ಕಂಥ ಕವಿತ್ವವನ್ನು ನೀಡುವುದರ ಮುಖಾಂತರ ಸಮಾಜದ ದಿಕ್ಕನ್ನು ಬದಲಾಯಿಸಬಹುದು, ಸಮಾಜದ ಧೋರಣೆಗಳನ್ನು ತಿದ್ದಬಹುದು, ಅಥವಾ ಸಮಾಜದ ಎಲ್ಲ ಏರುಪೇರುಗಳನ್ನು. ನಾವು ಇವತ್ತು ಮಾತನಾಡಿದ್ರೆ ಅಸಹಿಷ್ಣುತೆ ಎನ್ನುವ ಶಬ್ದ ಮೇಲೆ ಹೇಳಿಬಿಡ್ತೇವೆ ಅಲ್ವಾ. ಈ ವಿಶ್ವಮಾನವತೆ ಎನ್ನುವುದು ಶಬ್ದ ಪರಿಪೂರ್ಣ ಆಗಬೇಕಾದರೆ ಅಸಹಿಷ್ಣುತೆ ಅನ್ನೋದು ಹೋಗಬೇಕು ಅಂತ. ಎಲ್ಲಿ ಅಸಹಿಷ್ಣುತೆ ಇದೆ ನಮ್ಮ ಮಾತಿನಲ್ಲಿ, ನಮ್ಮ ಮರ್ಮದಲ್ಲಿ ನಾವು ಅಸಹಿಷ್ಣುತೆಯನ್ನು ಕಾಣ್ತಾ ಇದ್ದೇವೆ, ವಿನಃ ಮನದಲ್ಲಿ ಇಲ್ಲ. ಮನದಲ್ಲಿ ನಾವು ಪರಿಶುದ್ಧರಾಗೇ ಇದ್ದೇವೆ. ಅದನ್ನು ಎತ್ತಿ ಹಿಡಿಯುವ ಕಾರ್ಯ ಗುರುತರ ಹೊಣೆಗಾರಿಕೆ ಪ್ರತಿಯೊಬ್ಬ ಕವಿಯಲ್ಲಿ, ಪ್ರತಿಯೊಬ್ಬ ಸಾಹಿತ್ಯದಲ್ಲಿ, ಪ್ರತಿಯೊಬ್ಬ ವಿಮರ್ಶಕನಲ್ಲಿ ಇದು ಜವಾಬ್ದಾರಿ ಇರತಕ್ಕಂಥದ್ದು. ಕವಿ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಲ್ಲ? ವ್ಯಕ್ತಿಯನ್ನು ಪರಿಸರವನ್ನು ನೋಡದೆ ವ್ಯಕ್ತಿತ್ವವನ್ನು ಪರಿಸರವನ್ನು ಸಂರಕ್ಷಿಸುವ ಕಾರ್ಯವನ್ನು ಮಾಡಬಲ್ಲ ತನ್ನ ಶಬ್ದಪುಂಜದಿಂದ. ಶಬ್ದಪುಂಜ ಅದು ಮನಸ್ಸಿಗೆ ನಾಟುವ ಹಾಗೆ, ಮನಸ್ಸನ್ನು ಪರಿವರ್ತಿಸುವ ಹಾಗೆ, ಮನಸ್ಸನ್ನು ಹದಗೊಳಿಸುವ ಹಾಗೆ ಮಾಡುವ ಜವಾಬ್ದಾರಿ ಇದೆ. ಶಬ್ದಪುಂಜಗಳಿದೆ, ಆ ಶಬ್ದಪುಂಜವನ್ನು ಜೋಡಿಸುವ ಜವಾಬ್ದಾರಿ, ಸರಪಣೆಯಿಂದ ಜೋಡಿಸುವ ಜವಾಬ್ದಾರಿ ಕವಿಗೆ ಇದೆ.
ಹಾಗೆ ಪ್ರತಿಯೊಬ್ಬ ಕವಿಯೂ ಸಹ ಅರ್ಥ ಮಾಡಿಕೊಳ್ಬೇಕು. ಯಾರೂ ಸಹ ಮೇಲೆ ಕೆಳಗೆ ಅನ್ನೋ ಪ್ರಶ್ನೆ ಇಲ್ಲ. ನಾವು ಇದೊಂದು ಹೊಸ ಪ್ರಯೋಗ ಮಾಡಿದ್ವಿ. ಏನು? ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಡೆಯಿಂದ ಬಹುಭಾಷೆಯ ಕವಿಗಳನ್ನು ಕರೆಸಿಕೊಂಡು ನಾವಿಲ್ಲಿ ಅವರವರ ಒಂದು ಕವಿತೆಯನ್ನು ಉದ್ಘೋಷ ಮಾಡುವ ಅವಕಾಶ ಮಾಡಿಕೊಟ್ವಿ. ಅವರೆಲ್ಲ ಹೇಳುವಾಗ ಶಬ್ದದ ಅರಿವಾಗಿರದೇ ಇರಬಹುದು, ಬೇರೆಯವರಿಗಾಗಲಿ ನಮಗಾಗಲಿ, ಮುಂದೆ ಕುಂತಂತವ್ರು ಇರ್ಬೋದು, ಇಲ್ಲಿ ಕುಂತಂತವ್ರು ಇರ್ಬೋದು, ಭಾಷೆಯ ವ್ಯತ್ಯಾಸ ಇರ್ಬೋದು, ಆದರೆ ಭಾವನೆ ಭಾವನೆ ಹೇಗಿತ್ತು? ಎಲ್ಲರ ಮನಸ್ಸನ್ನು ಮುಟ್ಟುವಂತಿತ್ತು. ಭಾಷೆ ಯಾವುದಾದ್ರೂ ಏನು ಮನಸ್ಸನ್ನು ಮುಟ್ಟುವಂತಿತ್ತು. ಭಾಷೆಯ ಚಿಂತೆ ಇಲ್ಲ ಇಲ್ಲಿ, ಭಾವನೆಯ ಪ್ರಾಧಾನ್ಯತೆ ಇದೆ. ಹಾಗಾಗಿ ಭಾಷೆಯ ಬಗ್ಗೆ ಯಾವುದಾದ್ರೂ ಒಟ್ಟಿಲ್ಲ, ಇಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಗಮನಕ್ಕೆ ಬಂದು ಉದ್ಘಾಟಕರು ಒಂದು ಮಾತನ್ನು ಹೇಳಿದರು. ಮುಂದಿನ ದಿನಗಳು ಸಾಧ್ಯ ಆದರೆ ಬೇರೆ ಭಾಷೆಯ ಆ ಕವಿತೆಗಳನ್ನು ನಮ್ಮ ಇಲ್ಲಿಯ ಭಾಷೆಗೆ ತರ್ಜುಮೆ ಮಾಡುವ ಅಥವಾ ಇಲ್ಲಿಯ ಕವಿತೆಯನ್ನು ಅಲ್ಲಿಯ ಭಾಷೆಯಲ್ಲಿ ತರ್ಜುಮೆ ಮಾಡಿ ಹೇಳುವ ಒಂದು ವ್ಯವಸ್ಥೆ ಆದರೆ ಸೂಕ್ತ ಅಂಥೇಳಿ ಖಂಡಿತ ಆ ಯೋಚನೆ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಹೀಗೆ ವಿಮರ್ಶೆಗಳು ನಡೆದಾಗ ಮಾತ್ರ ಭಾವೈಕ್ಯತೆಗಳು ಒಂದಾಗಲಿಕ್ಕೆ ಸಾಧ್ಯವಾಗ್ತದೆ. ಇಂತಹ ಕವಿ ಸಮ್ಮೇಳನಗಳು ಭಾವೈಕ್ಯತೆಯ ಸಂದೇಶವನ್ನು ವಿಶ್ವಕ್ಕೆ ಸಾರುವಂತಾಗಬೇಕು. ಭಾವೈಕ್ಯತೆಯ ಏಕತೆಯ ತಾನತೆಯ ವೇದಿಕೆ ಇದಾಗಬೇಕು. ಇದು ಬಹುಶಃ ನಿಮ್ಮೆಲ್ಲರ ಆಶಯ ಅಂತ ನಾವು ಅಂದ್ಕೊಳ್ತೇವೆ. ನಮ್ಮ ಆಶಯ ಅದೇ. ಈ ವಿಶ್ವಮಾನವ್ಯ ಕವಿಯ ಸಮ್ಮೇಳನದಿಂದ ಒಂದು ವಿಶ್ವಕ್ಕೆ ಒಂದು ಸಂದೇಶ ಹೋಗಬೇಕು. ಏನು ಹೋಗಬೇಕು? ಭಾವೈಕ್ಯತೆ ಸಂದೇಶ ಹೋಗಬೇಕು, ಸಂವೇದನೆಯ ಸಂದೇಶ ಹೋಗಬೇಕು, ಭಾವನಾತ್ಮಕ ಸಂದೇಶಗಳು ಹೋಗಬೇಕು, ವಿಶ್ವ ಮಾನವತೆಯ ಏಕತೆಯ ಸಂದೇಶ ಹೋಗಬೇಕು. ಅದು ಮಾಡಲಿಕ್ಕೆ ಸಾಧ್ಯ ಇದೆ ಕವಿ ಸಮ್ಮೇಳನದಲ್ಲಿ. ಹಾಗಾಗಿ ಈ ವಿಶ್ವ ಮಾನವ್ಯ ಕವ್ಯ ಸಮ್ಮೇಳನ, ಹಾಗಾಗಿ ಒಂದು ಶಬ್ದದ ಪ್ರಾಧಾನ್ಯವಾಗಿ ತೆಗೆದುಕೊಂಡು ಮಾನವ, ನವ ಅಂದರೆ ಹೊಸ್ತು, ನವ್ಯ ಅಂದರೆ ಹೊಸ್ತು, ಹಾಗೆ ಮಾ ಹಿಂದೆ ನಿಷೇಧ ಶಬ್ದ ಇಟ್ಟುಕೊಂಡಿದ್ದೇವೆ. ಯಾವುದೂ ಹೊಸ್ತು ಬೇಡ ನಮಗೆ, ಅಥವಾ ಆಧುನಿಕ ಪ್ರಪಂಚದ ಆ ಗೊಡವೆಗಳು ನಮಗೆ ಬೇಡ. ಯಾಕೆಂದರೆ ವಿದೇಶಿಗರೆಲ್ಲ ನಮ್ಮ ದೇಶಕ್ಕೆ ಬರೋದು ಯಾಕೆ? ಅವರಿಗೆಲ್ಲ ಕೆಲಸ ಇಲ್ಲ ಅಂತ ಅಲ್ಲ, ಅವರಿಗೆ ನೆಮ್ಮದಿ ಇಲ್ಲ ಅಂತ. ಹಣ ಇದೆ, ಅಂತಸ್ತಿದೆ, ಐಶ್ವರ್ಯಗಳಿದ್ದಾವೆ, ಆದರೆ ಭಾವನಾತ್ಮಕ ಸಂಬಂಧಗಳಲ್ಲಿಲ್ಲ, ಆಧ್ಯಾತ್ಮಿಕ ಅಭಿರುಚಿಗಳಲ್ಲಿಲ್ಲ, ಸಾಧನೆಯ ಮಾರ್ಗ ಅಲ್ಲಿಲ್ಲ. ಅದನ್ನು ಹುಡುಕಿ ಅರಸಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೇವೆ? ನಮಗಿದ್ಯಾವುದೂ ಬೇಕಾಗಲಿಲ್ಲ. ನಾವು ಬಿಸಿಲು ಕುದುರೆಯನ್ನು ಏರಿ ಓಡ್ತಾ ಇದ್ದೇವೆ, ಏರಿ ಓಡ್ತಾ ಇದ್ದೇವೆ. ಎಲ್ಲಿ ಹೋಗ್ತಾ ಇದ್ದೇವೆ ನಮಗೆ ಗೊತ್ತಿಲ್ಲ, ದಿಕ್ಕು ದೆಸೆ ಇಲ್ಲ ನಮಗೆ. ಓಡ್ತಾ ಇದ್ದೇವೆ, ಎಲ್ಲಿ ಓಡ್ತಾ ಇದ್ದೇವೆ? ಆಧುನಿಕತೆಯ ಭರಾಟೆಯಲ್ಲಿ ನಾವು ಓಡ್ತಾ ಇದ್ದೇವೆ. ಅದನ್ನು ತಪ್ಪಿಸ್ಬೇಕು. ಅದು ಸತ್ಯ ಅಲ್ಲ, ವಾಸ್ತವ ಅಲ್ಲ. ಅವರು ಉಗುಳಿದ್ದನ್ನು ನಾವು ಹೊಗಳ್ತಾ ಇದ್ದೇವೆ, ಅದನ್ನು ಮೈಗೂಡಿಸ್ಕೊಳ್ತಾ ಇದ್ದೇವೆ. ಅರ್ಥ ಮಾಡಿಕೊಳ್ಳಿ, ನಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ನಾವು ಮರಿತಾ ಇದ್ದೇವೆ, ಸಂಸ್ಕಾರವನ್ನು ಕಳ್ಕೊಳ್ತಾ ಇದ್ದೇವೆ. ಆದರೆ ಕವಿಗಳಿಗೆ ಒಂದು ಹೊಣೆ ಇದೆ, ಅದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ನಿಮಗೆ ರೀತಿಯ ತಿಳುವಳಿಕೆಯಲ್ಲಿ ಅದನ್ನು ಉಳಿಸ್ಬೋದು, ಬೆಳೆಸ್ಬೋದು, ಹೇಗೂ ಮಾಡಬಹುದು. ನಿಮ್ಮೆಲ್ಲ ಅಂಥ ಗುರುತರ ಹೊಣೆಗಾರಿಕೆ ಇದೆ. ಹಾಗಾಗಿ ಮಾ ನವ್ಯ, ಹೊಸತು ಮತ್ತೆ ಬೇಡ. ಅಲ್ಲಿ ಕಾವ್ಯ ಶಾಸ್ತ್ರ ವಿನೋದೇನ ಕಾಲವು ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಾಯಾ ಕಲಹೇನವ ಅಂತ. ಬುದ್ಧಿವಂತ ಮನುಷ್ಯರು, ತಿಳುವಳಿಕೆ ವ್ಯಕ್ತಿಗಳು, ಪ್ರಜ್ಞಾವಂತರು ಕಾವ್ಯ ಶಾಸ್ತ್ರದಲ್ಲಿ ವಿನೋದವನ್ನು ಮಾಡ್ತಾ ಕಾಲವನ್ನು ಕಳೀತಾರೆ. ಬಹುಶಃ ನೀವು ಕವಿಗಳು ಯಾರೂ ಸಹ ಚಿಂತೆ ಮಾಡಬೇಕಾದಿಲ್ಲ, ಯಾಕಂದರೆ ಮುಂದೆ ಯಾರೂ ಇಲ್ಲ, ಜಾಸ್ತಿ ಇಲ್ಲ ಅಂಥೇಳಿ. ಯಾಕೆಂದರೆ ಪ್ರಜ್ಞಾವಂತರು ಮಾತ್ರ ಇದ್ದಾರೆ, ನೀವು ಹೇಳಿದನ್ನು ಅರ್ಥ ಮಾಡ್ಕೊಳ್ಳೋಂಥರು ಮಾತ್ರ ಇದ್ದಾರೆ. ಇದು ಒಂದು ವಜ್ರದ ಅಂಗಡಿ ಇದ್ದ ಹಾಗೆ, ಬಂಗಾರದ ಅಂಗಡಿ ಅಲ್ಲ, ಅಥವಾ ಮೀನು ಮಾರುಕಟ್ಟೆ ಅಲ್ಲ. ಇದು ಜನ ಹೆಚ್ಚಿಗೆ ಇರಲಿಕ್ಕೆ ಅಲ್ವಾ? ಇದು ಪ್ರಜ್ಞಾವಂತರ ಒಂದು ವೇದಿಕೆ. ಮುಂದಿರ್ತಕ್ಕಂಥರು ಪ್ರಜ್ಞಾವಂತರು. ಒಬ್ಬೊಬ್ಬ ವ್ಯಕ್ತಿ ಸಾವಿರ ವ್ಯಕ್ತಿಯನ್ನು ಪ್ರತಿನಿಧಿಸ್ತಾನೆ. ಆದಿಶಲ್ಲಿ ಎಣಿಕೆ ಮಾಡಿಕೊಳ್ಬೇಕು. ನಾವು ಚರ್ಚೆ ಮಾಡೋದು, ಚಿಂತೆ ಮಾಡೋದು ಎಲ್ಲಿ? ಪ್ರಜ್ಞಾವಂತರ ಮುಖಾಂತರ ಚರ್ಚೆ ಮಾಡಿದ್ರೆ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ. ಕಾವ್ಯ ಶಾಸ್ತ್ರ ವಿನೋದೇನ ಕಾಲವು ಗಚ್ಚತಿ ಧೀಮತಾಂ. ಇಲ್ಲಿ ಯಾರು ಭಾಗವಹಿಸ್ಲಿಲ್ಲ ಅವರಲ್ಲಿ ಏನು? ವ್ಯಸನೇನ ಚ ಮೂರ್ಖಾಣ ನಿದ್ರಾಯ ಕಲಹೇನ. ವ್ಯಸನದಲ್ಲಿರ್ತಕ್ಕಂಥವರು ಮೂರ್ಖರು ಬರಲಿಲ್ಲ ಅಷ್ಟೇ, ಚಿಂತೆ ಮಾಡಬೇಕಾದಿಲ್ಲ. ಹಾಗಾಗಿ
ನೀವು ಕವಿಗಳಾದಂಥವರು ಸಮಾಜವನ್ನು ತಿದ್ದುವ, ಅದನ್ನು ಸರಿದಾರಿಯಲ್ಲಿ ನಡೆಸುವ, ಸಮನ್ವಯತೆಯಲ್ಲಿ ಸಾಗಿಸುವ ವ್ಯಕ್ತಿಗಳಾಗಿ, ಶಕ್ತಿಗಳಾಗಿ ನೀವು ಈ ವಿಶ್ವಮಾನವ ಸಂದೇಶವನ್ನು, ವಿಶ್ವಮಾನವೀಯ ಸಂದೇಶವನ್ನು, ಮಾನವೀಯತೆಯನ್ನು ಸಾರುವ ಸಾದರ ವ್ಯಕ್ತಿಗಳು ನೀವಾಗಿ ಅಂತ ಆಶಿಸ್ತಾ, ಸಮಯದ ಅಭಾವ ಇದೆ, ಹಾಗಾಗಿ ನಮ್ಮ ಮಾತಿಗೆ ಪೂರ್ಣತೆಯನ್ನು ನೀಡ್ತಾ ಇಲ್ಲಿಯ ಅಭಿಲಾಷೆಯನ್ನು ಹೊಂದಂಥ ಎಲ್ಲರ ಅಭಿಲಾಷೆಯನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಪೂರೈಸ್ತಕ್ಕಂಥ ಆ ಹಂಬಲವನ್ನು ಕಾಣ್ತಾ, ಸೇರಿದ ಸಮಸ್ತರ ಸನ್ಮಂಗಳವನ್ನು, ಆಂಜನೇಯನ ಸನ್ನಿಧಿಯಲ್ಲಿ ಅವನ ಮಹಾವ್ಯಾಕರಣಾಂಬೋಧಿ ಮಂಥಮಾನ ಸಮಂದರಂ ಕವಯಂತಂ ರಾಮಕೀರ್ತಿ, ಅವನಂಥ ಮಹಾಕವಿ ಯಾರೂ ಇಲ್ಲ, ಹಾಗಾಗಿ ಆ ಮಹಾಕವಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ಆಗಲಿ ಅಂತ ಆಶಿಸಿ ನಮ್ಮ ಮಾತಿಂದ ವಿರಮಿಸ್ತೇವೆ. ಶುಭಂ ಭೂಯಾತ್. ಪೂಜ್ಯರನ್ನು ಗುರುಗಳು ಆಶೀರ್ವದಿಸಿ, ಡಾಕ್ಟರ್ ಗುರುಲಿಂಗ್ ಕಾಫ್ಸೆಯವರನ್ನು ಪೂಜ್ಯರಿಂದ ಕೂತ್ಕೊಳ್ಳಿ. ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಗುರುಗಳನ್ನು ಕೂಡ ಪೂಜ್ಯರು. ಪ್ರತಿಯೊಬ್ಬ ಅಭಿಮಾನಿಗಳಿದ್ದವರು ನಮಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು, ಚಂದ್ರಿಕಾ ಅವರು. ಹಾಂ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಕೃಷ್ಣವರೇ ಸ್ವೀಕಾರ ಮಾಡಿ, ಹೋಗಿ ಅಮ್ಮ ತಗೊಂಡು. ಮೂರು ದಿನಗಳ ಪರ್ಯಂತ ಅತ್ಯಂತ ಸಮರ್ಪಕವಾಗಿ ನಿರೂಪಣೆಯನ್ನು ಮಾಡಿರುವ ಕಲ್ಪನಾ ಹೆಗ್ಡೆಯವರು ಹೊನ್ನಾವರದವರು. ಪ್ರಾಥಮಿಕ ಶಾಲಾ ಶಿಕ್ಷಕರು, ಹೆಸರಾಂತ ನಿರೂಪಕರು, ಶರಾವತಿ ಉತ್ಸವ, ಪ್ರಭಾತ್ ಉತ್ಸವ, ಹೀಗೆ ಮಲೆನಾಡ ಉತ್ಸವ, ಇನ್ನು ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಇವರು ಉತ್ತಮ ಮಾತುಗಾರರು, ವಾಗ್ಮಿಗಳು ಅಂತ ಅವರನ್ನು ಮಾರುತಿ ಗುರುಜಿಯವರು ಈಗಾಗಲೇ ಸ್ಮರಣಿಕೆಯನ್ನು ನೀಡಿದ್ದಾರೆ. ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರನ್ನು, ಎಲ್ಲ ಗಣ್ಯಾತಿ ಗಣ್ಯರನ್ನು, ಖ್ಯಾತ ಕವಿಗಳನ್ನು ವಂದಿಸಲು ಬರ್ತಾ ಇದ್ದಾರೆ ವಿಠಲ್ ದಾಸ್ ಕಾಮತ್ ಸರ್ ಅವರು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಪರಂಪೂಜ್ಯ ಗುರುಜಿಯವರನ್ನು ನಮಿಸ್ತಾ, ಇವತ್ತಿನ ವಿಶ್ವಮಾನವೀಯ ಕಾವ್ಯ ಸಮ್ಮೇಳನದ ವಂದಾರ್ಪಣಾನಿತ್ತ ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲ ಹಳೆಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತೆ ಕರೆ ನೀಡಿದ ಪರಂಪೂಜ್ಯ ಶ್ರೀ ಮಾರುತಿ ಗುರುಜಿಯವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಖ್ಯಾತ ವಿಮರ್ಶಕರು, ಅನುಭವಿ ಸಾಹಿತಿಗಳು ಆದಂಥ ಡಾಕ್ಟರ್ ಗುರುಲಿಂಗ್ ಕಾಪ್ಸೆಯವರು ಮಾನವೀಯತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುವಂಥ ಕಾರ್ಯವನ್ನು ಮಾಡಬೇಕಂತ ನಮಗೆ ಕರೆ ನೀಡಿದ್ದಾರೆ. ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ವ್ಯಕ್ತಿತ್ವಕ್ಕೆ ಮಾತ್ರ ಪ್ರಜ್ಞೆಯ ದೀಕ್ಷೆಯನ್ನು ಕೊಡುವ ಮೂಲಕ ಮತ್ತೊಮ್ಮೆ ಸಮಾಜದಲ್ಲಿ ಜಾಗೃತಿಯನ್ನು ಮಾಡಬೇಕೆನ್ನುವಂಥ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದಂಥವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಸರ್ ಅವರು, ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಕವನವನ್ನು ಪ್ರಸ್ತುತಪಡಿಸಿದಂಥ ಪ್ರೊಫೆಸರ್ ರವೀಂದ್ರ ಕೊಪ್ಪಾರ್, ಚಂದ್ರಿಕಾ ಪಿ, ಶ್ರೀಮತಿ ರಾಜೇಶ್ವರಿ, ಪಾಯಲ್ ಮುರಳೀಕೃಷ್ಣ, ಶ್ರೀ ರಾಧಾಕೃಷ್ಣನ್, ಚೇತನ್ ಕುಮಾರ್ ನಾಯ್ಕ್, ಡಾಕ್ಟರ್ ಸೈಯದ್ ಜಮ್ರುಲ್ಲಾ ಶರೀಫ್, ಟಿ ಯಲ್ಲಪ್ಪ, ಚಿಮ್ನಳ್ಳಿ ರಮೇಶ್ ಬಾಬು, ಪ್ರೊಫೆಸರ್ ಸತ್ಯಮಂಗಲ ಮಹಾದೇವ್, ಚೆನ್ನಪ್ಪ ಅಂಗಡಿ, ಜಿ ಜಿ ಹೆಗಡೆ ಬಾಳಗೋಡ್, ಪ್ರಕಾಶ್ ಭಾಗವತ್, ಪುಟ್ಟು ಕುಲಕರ್ಣಿ, ಅಕ್ಷತಾ ಕೃಷ್ಣಮೂರ್ತಿ, ರೇಣುಕಾ ರಮಾನಂದ್. ಎಲ್ಲರಿಗೂ ನಮಸ್ಕಾರ.
ಅಂಜನಿ ಗರ್ಭಸಂಭೂತೋ ವಾಯುಪುತ್ರೋ ಸನಾತನಃ ಕುಮಾರೋ ಬ್ರಹ್ಮಚಾರಿ ಚ ತಸ್ಮೈ ಶ್ರೀ ಹನುಮತೇ ನಮಃ. ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ವಿರಾಜಮಾನನಾಗಿರುವ ಶ್ರೀ ವಿಶ್ವ ವೀರಾಂಜನೇಯ ಸ್ವಾಮಿಯ ಚರಣಾರವಿಂದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಶ್ರೀ ಮಾರುತಿ ಗುರುಜಿಯವರ ಚರಣಾರವಿಂದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಂಸ್ಕೃತಿ ಕುಂಭ ಹಾಗೂ ಶರಾವತಿ ಕುಂಭಮೇಳ ಮಲೆನಾಡ ಉತ್ಸವ 2016 ತೃತೀಯ ದಿನವನ್ನು ಶುಭಾರಂಭಗೊಳಿಸುತ್ತಿದ್ದೇವೆ. ದಿನಾಂಕ 15 ಏಪ್ರಿಲ್ 2016 ಆರಂಭವಾದಂತಹ ಸಂಸ್ಕೃತಿ ಕುಂಭ ಹಾಗೂ ಶರಾವತಿ ಕುಂಭಮೇಳ ಮಲೆನಾಡ ಉತ್ಸವ ಇದೀಗ ಯಶಸ್ವಿ ತೃತೀಯ ದಿನಕ್ಕೆ ಕಾಲಿರಿಸುತ್ತಿದೆ. ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತ ಮಲೆನಾಡ ಉತ್ಸವದ ಶುಭ ಸಂದರ್ಭದ ದಿನಾಂಕ 17/4/2016 ಇಂದು ನಡೆಯುವ ಈ ಶುಭ ಸಂದರ್ಭದಲ್ಲಿ ವಿಶ್ವ ಮಾನವ್ಯ ಕಾವ್ಯ ಸಮ್ಮೇಳನದ ಈ ಸಭಾ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಕುಮಾರಿ ಅಫ್ಸಾನ್ ಜಾಫರ್ ಸಾಧಿಕ್ ಶೇಖ್, ಪ್ರೌಢಶಾಲಾ ವಿದ್ಯಾರ್ಥಿನಿ ದಾಂಡೇಲಿ ಜೊಯ್ಡಾ ಇವರನ್ನು ವೇದಿಕೆಗೆ, ಮಾಸ್ಕೇರಿ ಎಂ ಕೆ ನಾಯಕ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಶಾರದಾ ಭಟ್ ಕುಜಳ್ಳಿ ಕವಯಿತ್ರಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ಮಾಸ್ಕೇರಿ ಎಂ ಕೆ ನಾಯಕ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇಂದು ನಾವೆಲ್ಲರೂ ಕಾಲನ ದಾಸರಾಗಿದ್ದೇವೆ. ಕಾಳಿದಾಸನಂತೆ ದೀರ್ಘ ಸಾಹಿತ್ಯ ಪ್ರಕಾರಗಳ ಕಾಲ ಇಂದಿನದಲ್ಲ. ಬರೆದರೂ ಓದುವವರು ಕಡಿಮೆ. ಇಂದಿನ ದಿನಗಳಲ್ಲಿ ಎಲ್ಲವೂ ಚುಟುಕಾಗಿ ಚುರುಕಾಗಿ ಮುಗಿಯಬೇಕು. ಸ್ವಲ್ಪದರಲ್ಲಿ ಸ್ವಾರಸ್ಯ ಬಯಸುವವರು ಇಂದಿನ ಜನತೆ. ಕಿರಿದರಲ್ಲಿ ಹಿರಿದರ್ಥವನ್ನು ಹೇಳುವ ಅತಿ ಪ್ರಾಚೀನ ಸಾಹಿತ್ಯವೇ ಚುಟುಕು ಸಾಹಿತ್ಯ. ಇದೀಗ ವಿಶ್ವ ಮಕ್ಕಳ ಮುಕ್ತ ಚುಟುಕು ಕಲರವ ಈ ವೇದಿಕೆಯ ಮೇಲೆ ಉದ್ಘಾಟನೆಗೊಳ್ಳಲಿದೆ. ನೊಬ್ಬ ನಿಹನೇನು ಕೇಳುವ ಶಕ್ತಿಯದೊಂದು ಇಹುದು ನಿಶ್ಚಿತದಿ ಎಂಬ ಕವಿವಾಣಿಯಂತೆ ನಮ್ಮನ್ನೆಲ್ಲ ಕಾಯುತ್ತಿರುವ ಆ ಅಗೋಚರ ಶಕ್ತಿಯನ್ನು ಪ್ರಾರ್ಥಿಸಲು ಬರುತ್ತಿದ್ದಾರೆ ಶ್ರೀ ಮಾರುತಿ ರೆಸಿಡೆನ್ಷಿಯಲ್ ಸ್ಕೂಲ್ನ ವಿದ್ಯಾರ್ಥಿನಿಯರು. ಸುಮನ ಸಾಧಿ ವಂದ್ಯ ನೀನು ಭಾಮೆ ಕರುಣ ಬಾರಿದೆ. ಪ್ರತಿಭೆ ಎಂಬ ರತ್ನವನ್ನು ನೀಡುವದುವೆ ಭೂಷಣ, ವಿಶ್ವ ವಿಜಯ ಕದುವೆ ಕೈದು ಬೇಗೆ ಬೇರೆ ಭಾಷಣ. ನಮಗೆ ವಿದ್ಯೆ ನೀಡೆ ತಾಯೆ ನಮನ ನಿನಗೆ ಶಾರದೆ. ಸುಮನ ಸಾಧಿ ವಂದ್ಯ ನೀನು ಭಾಮೆ ಕರುಣ ಬಾರಿದೆ. ಸುಮನ ಸಾಧಿ ವಂದ್ಯ ನೀನು ಭಾಮೆ ಕರುಣ ಬಾರಿದೆ. ಜಡತೆಯನ್ನು ಕಳೆಯ ತಾಯೆ ಛಲದ ಜೊತೆಗೆ ಗುರಿಯು ಮತ್ತೆ